ಸೆಪ್ಟೆಂಬರ್ 30ರಂದು ಯಾದಗಿರಿ ಬಂದ್ಗೆ ಕರೆ ನೀಡಲಾಗ್ತಾ ಇದೆ. ಇನ್ನು ಈ ಕರೆಗೆ ಎಲ್ಲರೂ ಕೂಡ ಸ್ಪಂದಿಸಬೇಕು, ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಒಬ್ಬ ಮುಖಂಡರು ಮನವಿ ಸಹ ಮಾಡ್ಕೊಳ್ತಾ ಇದ್ರು. ಎಸ್ಪೆಷಲಿ DSS ಮತ್ತು ಈ ಬುದ್ಧಿಜೀವಿಗಳ ಸಂಘ ಅಂತ ಏನಿರುತ್ತೆ, ಸಾಕಷ್ಟು ಜನ ಹಲವಾರು ಸಂಘಟನೆಯವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಬಂದು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಿ, ಬಂದನ್ನು ಯಶಸ್ವಿಗೊಳಿಸಿ ಅಂತ. ಇದಕ್ಕೆ ಕಾರಣ ಯಾದಗಿರಿ ತಾಲೂಕಿನ ಒಬ್ಬ 15 ವರ್ಷದ ಬಾಲಕಿ, ಮಾದಿಗ ಸಮಾಜದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಅಂತ. ಹೀಗಾಗಿ ಇದನ್ನು ವಿರೋಧಿಸಿ ಆಕೆಗೆ ನ್ಯಾಯ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಬನ್ನಿ ಹಾಗಾದರೆ ವಿಷಯ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮಾದಿಗ ದೊಂಡರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಇವತ್ತು ನಾವು ಯಾತಗಿರಿ ಬಂದಿಗೆ ಬೆಂಬಲ ನೀಡುತ್ತಿದ್ದೇವೆ ಹಾಗೂ ಚಲೋ ಯಾತಗಿರಿ ಅನ್ನೋ ಸಂದೇಶದಿಂದ ನಾವು ಎಲ್ಲ ಸಮಾಜದವರಿಗೆ, ಮಾದಿಗ ಸಮಾಜದವರಿಗೆ ಮತ್ತು ಬುದ್ಧಿಜೀವಿಗಳಿಗೆ, ದಲಿತ ಸಂಘಟನೆಗಳಿಗೆ ಯಾತಗಿರಿ ಬರಲು ಆಹ್ವಾನ ಮಾಡುತ್ತಿದ್ದೇವೆ. ಯಾಕೆಂದರೆ ಯಾತಗಿರಿ ತಾಲೂಕಿನ ಮುಣಸಗಿ ತಾಲೂಕಿನಲ್ಲಿ ಬೊಪ್ಪರ್ಗಾ ಗ್ರಾಮದಲ್ಲಿ ಒಂದು 15 ವರ್ಷ ಬಾಲಕಿಯ, ಮಾದಿಗ ಸಮಾಜದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ, ಅದು ಅಲ್ಲದೆ ಸಾಮೂಹಿಕ ಅತ್ಯಾಚಾರ ಮಾಡಿ ಅವಳನ್ನು ಗರ್ಭಿಣಿಯಾಗಿದ್ದರೂ ಅಲ್ಲಿ ಸಂಬಂಧಪಟ್ಟಂಥ ಠಾಣೆಯಲ್ಲಿ ದೂರು ದಾಖಲೆ ನೀಡಲಿಕ್ಕೆ ಹೋದಕರು ದೂರು ತಡವಾಗಿ ದಾಖಲೆ ಮಾಡಿಕೊಂಡು ಅವರ ದಾಖಲೆ ಮಾಡಿದರೆ ಅವರಿಗೆ ಸವರ್ಣೀಯರು ಮೇಲ್ಜಾತಿದವರು ಅವರನ್ನು ಅಂಜಿಸಿ ಅವರನ್ನು ಬಹಿಷ್ಕಾರ ಹಾಕಿರ್ತಾರೆ. ಅದರ ವಿರುದ್ಧವಾಗಿ ನಾವು ಪೊಲೀಸ್ ಇಲಾಖೆಗೆ ಕಲಬುರಗಿ ವತಿಯಿಂದ ಯಾತಗಿರಿ ಜಿಲ್ಲೆಗೆ ಹೋಗಿ ಪೊಲೀಸ್ ಇಲಾಖೆಗೆ ಮುತ್ತಿಗೆ ಹಾಕಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮುತ್ತಿಗೆ ಹಾಕುತ್ತಿದ್ದೇವೆ ಹಾಗೂ ಅಲ್ಲಿರುವಂಥ ಗ್ರಾಮದ ಇನ್ನು ಮುಂದೆ ಈ ಥರ ಆಲಾರ್ದಾಗೆ ನಾವು ಎಚ್ಚರಿಕೆ ಗಂಟೆ ಕೊಡಲಿಕ್ಕೆ ಕಲಬುರಗಿ ವತಿಯಿಂದ ಸುಮಾರು ಬುದ್ಧಿಜೀವಿಗಳು, ಮಾದಿಗ ದಂಡರ ಕಾರ್ಯಕರ್ತರು, ವಿವಿಧ ಸಂಘಟನೆಗಳು ಹೋಗ್ತಾ ಇದ್ದೇವೆ. ಅದರಿಂದ ಈ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದವರಿಗೆ ಅಟ್ರಾಸಿಟಿ ಕೇಸಲ್ಲಿ ದಾಖಲೆ ಮಾಡಿ ಅವರಿಗೆ ಕಠಿಣ ಶಿಕ್ಷೆ ಮಾಡಬೇಕು ಹಾಗೂ ಅವರ ಸಂಬಂಧಪಟ್ಟ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಬೇಕು. ಈ ರೀತಿ ಇನ್ನು ಮುಂದೆ ಆದರೆ ನಾವು ಅದಕ್ಕೆ ಪ್ರತಿ